ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಧಾರವಾಡ, ಇಲ್ಲಿರುವಂತಹ ಹುದ್ದೆಗಳ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ನೋಡ್ರಿ, ವಿಷಯ ಏನ್ ಹೇಳ್ತಿದಾರಪ್ಪ ಅಂದ್ರೆ, ಧಾರವಾಡ ಜಿಲ್ಲಾ ನ್ಯಾಯಾಲಯ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರರು ಹಾಗೂ ಜವಾನ್ ಹುದ್ದೆಗಳ ನೇಮಕಾತಿ ಕುರಿತು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇದನ್ನ ಯಾವ ದಿನಾಂಕ ಪ್ರಕಟ ಮಾಡಿದ್ದಾರೆ ಅಂದ್ರೆ 31/1/2023 ಪ್ರಕಟಣೆಯನ್ನ ಮಾಡಿದ್ದಾರೆ. ಸೊ ನೋಟಿಫಿಕೇಶನ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ, ಉಲ್ಲೇಖ 1 ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಧಾರವಾಡ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಘಟಕದಲ್ಲಿ ಖಾಲಿ ಇರುವ ಬೆರಳಚ್ಚು ನಕಲುಗಾರರು ಹಾಗೂ ಜವಾನ್ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಉಲ್ಲೇಖ 3-5 ಕಚೇರಿ ಅಧಿಸೂಚನೆಗಳಂತೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಭರ್ತಿಯಾಗದೆ ಉಳಿದ 1 ಬೆರಳಚ್ಚು ನಕಲುಗಾರ ಹಾಗೂ 2 ಜವಾನ್ ಹುದ್ದೆಗಳನ್ನು ಹಾಗೂ ಉಲ್ಲೇಖ 2 ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಖಾಲಿ ಇರುವ 1 ಬೆರಳಚ್ಚು ನಕಲುಗಾರು ಹಾಗೂ 29 ಜವಾನ ಹುದ್ದೆಗಳನ್ನೊಳಗೊಂಡು ಒಟ್ಟು ಘಟಕದ 2 ಬೆರಳಚ್ಚು ನಕಲುಗಾರು ಹಾಗೂ 31 ಜವಾನ್ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಸೊ ನೋಡ್ರಿ, 2 ಬೆರಳಚ್ಚು ನಕಲುಗಾರು ಹುದ್ದೆಗಳಿದ್ರೆ 31 ಏನಪ್ಪಾ ಅಂದ್ರೆ ಜವಾನ್ ಹುದ್ದೆಗಳಿಗೆ ಏನಪ್ಪಾ ಅಂದ್ರೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅರ್ಜಿಗಳನ್ನು ಧಾರವಾಡ ನ್ಯಾಯಾಲಯದ ವೆಬ್ಸೈಟ್ https://districts.ecourts.goe.in/Dharwad-online-recruitment ನಲ್ಲಿ ಲಿಂಕ್ ನೀಡಲಾದ ಲಿಂಕ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸಕ್ಕದ್ದು. ಸೊ ನೋಡ್ರಿ, ಅರ್ಜಿಗಳನ್ನು ಯಾವ ತರ ಸಲ್ಲಿಸ್ತೀರಿ ಅಂದ್ರೆ, ಈ ಲಿಂಕ್ ಏನಿದೆ https://districts.ecourts.goe.in/Dharwad-online-recruitment ಇದ್ರ ಮೂಲಕನೇ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು. ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ 1/3/2023 ರಾತ್ರಿ 11:59. ಭಾರತೀಯ ಸ್ಟೇಟ್ ಬ್ಯಾಂಕ್ ಚಲನ್ ಮೂಲಕ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 3/3/2023. ಸೊ ನೋಡ್ರಿ, ಬೆರಳಚ್ಚು ನಕಲುಗಾರ ಹುದ್ದೆ ಎಷ್ಟಿದೆ ಅಪ್ಪ ಅಂದ್ರೆ 2 ಇದೆ. ಇವರಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಅಂದ್ರೆ 21,400 ರೂಪಾಯಿಂದ 42,000 ರೂಪಾಯಿ ಇದೆ. ಸೊ ಹುದ್ದೆಗಳ ವರ್ಗೀಕರಣ ನೋಡೋದಾದ್ರೆ, ಸಾಮಾನ್ಯ ವರ್ಗಕ್ಕೊಂದು, ಅದು ಗ್ರಾಮೀಣ ಭಾಗ ಕೊಟ್ಟಿದ್ದಾರೆ. ಆಮೇಲೆ ಪ್ರವರ್ಗ 3A-1 ಕೊಟ್ಟಿದ್ದಾರೆ. ಸೊ ಒಟ್ಟು 2 ಹುದ್ದೆಗಳಿವೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡ್ರಿ, ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ನಡೆಸುವ ದ್ವಿತೀಯ ವರ್ಷದ ಪರೀಕ್ಷೆಯಲ್ಲಿ ಅಥವಾ ತತ್ಸಮಾನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರತಕ್ಕದ್ದು, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕಿರಿಯ ದರ್ಜೆಯ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಬೆರಳಚ್ಚು ಪರೀಕ್ಷೆಗಳಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು, ಅಥವಾ ಕರ್ನಾಟಕ ತಾಂತ್ರಿಕ ಪರೀಕ್ಷಾ ಮಂಡಳಿಯು ನಡೆಸುವ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಪಠ್ಯಕ್ರಮದ ಡಿಪ್ಲೊಮಾ ಪದವಿಯೊಂದಿಗೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳ ಕಿರಿಯ ದರ್ಜೆ ಬೆರಳಚ್ಚು ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ್ ವಿದ್ಯಾರ್ಹತೆ. ಸೊ ಇಲ್ಲಿ ಆಯ್ಕೆ ವಿಧಾನ ಯಾವ ತರನಾಗಿದೆ ಅಂದ್ರೆ, ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳನ್ನು ಮತ್ತು 15 ನಿಮಿಷಗಳ ಉಕ್ತ ಲೇಖನ ಕೊಡುವ ವಿಷಯವನ್ನು ಬೆರಳಚ್ಚು ಮಾಡುವ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸುವ ಅಂಕಗಳ ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ಅರ್ಹತಾ ಪರೀಕ್ಷೆಯಲ್ಲಿ ಬೆರಳಚ್ಚು ಯಂತ್ರ ಅಥವಾ ಕಂಪ್ಯೂಟರ್ ಬೆರಳಚ್ಚು ಮಾಡಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಭಾಗ 2 ಏನಪ್ಪಾ ಅಂದ್ರೆ, ಒಟ್ಟು 31 ಜವಾನ್ ಹುದ್ದೆಗಳಿದೆ. ಇವರಿಗೆ ವೇತನ ಶ್ರೇಣಿ 17,000 ರೂಪಾಯಿಂದ 28,950. ಸೊ ನೋಡ್ರಿ, ಇಲ್ಲಿ ಒಟ್ಟು ಎಷ್ಟು ಹುದ್ದೆಗಳಿವೆ ಅಪ್ಪ ಅಂದ್ರೆ 31 ಹುದ್ದೆಗಳಿವೆ. ಸೊ ಶೈಕ್ಷಣಿಕ ವಿದ್ಯಾರ್ಹತೆ ಏನಪ್ಪಾ ಅಂದ್ರೆ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯಲ್ಲಿ ತೇರ್ಗಡೆ ಹೊಂದಿರಬೇಕು, ಜೊತೆಗೆ ಕನ್ನಡ ಭಾಷೆ ಓದಲು ಬರೆಯಲು ತಿಳಿದಿರಬೇಕು, ಲಘು ವಾಹನ ಲೈಸೆನ್ಸ್ ಐಚ್ಛಿಕ ಅಂದ್ರೆ ನಿಮಗೆ ಲೈಟ್ ಮೋಟರ್ ವೆಹಿಕಲ್ ಏನಪ್ಪಾ ಅಂದ್ರೆ ಲೈಸೆನ್ಸ್ ಅನ್ನ ಇರಬೇಕಂತ ಹೇಳ್ತಿದ್ದಾರೆ. ಆಯ್ಕೆ ವಿಧಾನ ನೋಡ್ರಿ, ಮೇಲೆ ಹೇಳಿದ ಅರ್ಹತಾ ಪರೀಕ್ಷೆಯಲ್ಲಿ ಗಳಿಸಿರುವ ಒಟ್ಟು ಶೇಕಡಾವಾರು ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ 1:10 ಅಂದ್ರೆ 1:10 ಸಂದರ್ಶನಕ್ಕೆ ಕರೆಯಲಾಗುವುದು ಮತ್ತು ಸಂದರ್ಶನದಲ್ಲಿ ಗಳಿಸುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. 10ನೇ ತರಗತಿಯ ಅಂಕಗಳು ಶ್ರೇಣಿಯಲ್ಲಿದ್ದರೆ ಅಂದ್ರೆ ಗ್ರೇಡ್ನಲ್ಲಿದ್ದರೆ ಅದನ್ನು ಅಂಕಗಳನ್ನಾಗಿ ಪರಿವರ್ತಿಸಿ ಗರಿಷ್ಠ ಅಂಕಗಳು ಮತ್ತು ಪಡೆದ ಅಂಕಗಳ ಒಟ್ಟು ಶೇಕಡಾವಾರು ನಮ್ಮದು ಇರಬೇಕಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ವಯೋಮಿತಿ ಏನಿದೆ ಅಪ್ಪ ಅಂದ್ರೆ, ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವಯಸ್ಸನ್ನು ಪೂರೈಸತಕ್ಕದ್ದು. ಗರಿಷ್ಠ ವಯೋಮಿತಿ ನೋಡ್ರಿ, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 35, 2A, 2B, 3A, 3B ಅಭ್ಯರ್ಥಿಗಳಿಗೆ 38, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 40. ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಗರಿಷ್ಠ ವಯಸ್ಸನ್ನು ಮೀರಿರಬಾರದು ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಜೊತೆಗೆ ನೋಡ್ರಿ, ಆಯ್ಕೆ ವಿಧಾನನೂ ಕೂಡ ಹೇಳಿದ್ದಾರೆ. ಪಿಂಚಣಿ ಸೌಲಭ್ಯ ಕೂಡ ಇದೆ. ಸರ್ಕಾರದ ದಿನಾಂಕ 31/3/2005 ಆದೇಶ ಸಂಖ್ಯೆಯಂತೆ 2005 ಹೊಸ ಪಿಂಚಣಿ ಯೋಜನೆ ಅನ್ವಯಿಸುತ್ತದೆ ಅಂತ ಹೇಳ್ತಿದ್ದಾರೆ.
ಆಮೇಲೆ ಯಾವ್ಯಾವ ದಾಖಲೆಗಳನ್ನ ಸಲ್ಲಿಸಬೇಕಂತ ಇಲ್ಲಿ ಕೊಟ್ಟಿದ್ದಾರೆ, ಅದೊಂದು ಸರಿ ನೋಡ್ಕೊರಿ. ಆಮೇಲೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವುದು, ಅಭ್ಯರ್ಥಿಗಳು ಆನ್ಲೈನ್ ಮೂಲಕವೇ ಅರ್ಜಿ ಭರ್ತಿ ಮಾಡುವ ಮೊದಲು ಕಡ್ಡಾಯವಾಗಿ ಸೂಚನೆಗಳನ್ನು ತಿಳಿದುಕೊತಿದ್ದು ತಿಳಿದುಕೊಳ್ಳತಕ್ಕದ್ದು, ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಮೊದಲು ಕೊಟ್ಟಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿಕೊಳ್ಳಬೇಕು ಮತ್ತು ತಪ್ಪಾಗದಂತೆ ನೋಡಿಕೊಳ್ಳುವುದು, ಸರಿಯಾದ ಮಾಹಿತಿ ನೀಡದೇ ಇರುವ ಅಥವಾ ಅಪೂರ್ಣ ಮಾಹಿತಿಯುಳ್ಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಅಭ್ಯರ್ಥಿಯು ಮೊಬೈಲ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸುವುದು ಮತ್ತು ಹಾಗೂ ಇಮೇಲ್ ಐಡಿ ಹೊಂದದಿದ್ದಲ್ಲಿ ಹಾಗೂ ಇಮೇಲ್ ಐಡಿಯನ್ನು ಹೊಂದಿದ್ದಲ್ಲಿ ನಮೂದಿಸುವುದು, ಅಂದ್ರೆ ನಿಮ್ ಕಡೆ ಇಮೇಲ್ ಐಡಿ ಇದ್ರೆ ಇಮೇಲ್ ಐಡಿಯನ್ನು ಕೊಡುವುದು. ಒಂದು ವೇಳೆ SMS ಅಥವಾ ಇಮೇಲ್ ಮುಖಾಂತರ ತಮಗೆ ಸಂದೇಶ ತಲುಪದಿದ್ದಲ್ಲಿ ಈ ಪ್ರಾಧಿಕಾರದ ಹೊಣೆ ಆಗಿರುವುದಿಲ್ಲ ಅಂತ ಹೇಳ್ತಿದ್ದಾರೆ. ಆಮೇಲೆ ನೋಡ್ರಿ ಎಷ್ಟು ಸೆಂಟಿಮೀಟರ್ ಇಡಬೇಕಂತ ಹೇಳ್ತಿದ್ದಾರೆ, ಅಂದ್ರೆ ಎಷ್ಟು ನಿಮ್ ಸೈಜ್ ಇರಬೇಕು, ಅಂದ್ರೆ ಈ ಭಾವಚಿತ್ರದ ಸೈಜ್ ಎಷ್ಟಿರಬೇಕು, ಸೈನ್ ಎಷ್ಟು ಸೈಜ್ ಇರಬೇಕಂತ ಹೇಳ್ತಿದ್ರೆ ಅದನ್ನು ಸಹ ನೋಡ್ಕೊರಿ. ಸೊ ನೋಡ್ರಿ ಆನ್ಲೈನ್ ಮೂಲಕ ಲಿಂಕ್ ಏನಪ್ಪಾ ಅಂದ್ರೆ https://districts.ecourts.gov.in /Dharwad-online-recruitment ಈ ಕೊಟ್ಟಿರುವ ಲಿಂಕ್ ಮೂಲಕ ನೀವೇನಪ್ಪಾ ಅಂದ್ರೆ ಅರ್ಜಿಗಳನ್ನು ಸಲ್ಲಿಸಬೇಕು. ಅದು ಕೂಡ 1/2/2023 1/3/2023 ನೀವು ಅರ್ಜಿಗಳನ್ನ ಸಲ್ಲಿಸಬೇಕಂತ ಹೇಳ್ತಿದ್ದಾರೆ. ಹಾಗಾದ್ರೆ ಶುಲ್ಕ ಎಷ್ಟಿದೆ ಅಂದ್ರೆ, ಸೊ ನೋಡ್ರಿ ಸಾಮಾನ್ಯ ವರ್ಗ ಪ್ರವರ್ಗ ಒಂದು ಪ್ರವರ್ಗ 2A, 2B, 3A, 3B ಸೇರಿದ ಅಭ್ಯರ್ಥಿಗಳಿಗೆ 200 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 100 ರೂಪಾಯಿ, ಅಂಗವಿಕಲ ಅಭ್ಯರ್ಥಿಗಳಿಗೆ 100 ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅಂತ ಹೇಳ್ತಿದ್ದಾರೆ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ ಆದಂತ https://districts.ecourts.gov.in/Dharwad-online-recruiter ನೀಡಲಾದ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸ್ಟೇಟ್ ಬ್ಯಾಂಕ್ ಕಲೆಕ್ಟ್ ಮೂಲಕ ಆನ್ಲೈನ್ ಪೇಮೆಂಟ್ ಥ್ರೂ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಚಲನ್ ಡೌನ್ಲೋಡ್ ಸೌಲಭ್ಯ ಮೂಲಕ ಪಾವತಿಸತಕ್ಕದ್ದು. ಅಂದ್ರೆ ನೀವು ಆನ್ಲೈನ್ ಪೇಮೆಂಟ್ ಮಾಡಬಹುದು, ಅಲ್ಲಿ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ನ ಯೂಸ್ ಮಾಡಬಹುದು, ಅಥವಾ ನಿಮ್ಮ ಹತ್ರ ಆನ್ಲೈನ್ ಪೇಮೆಂಟ್ ಇಲ್ಲ ಅಂದ್ರೆ ಚಲನ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಿಯರೆಸ್ಟ್ ಸ್ಟೇಟ್ ಬ್ಯಾಂಕ್ ಏನಿರುತ್ತಲ್ಲ ಅಲ್ಲಿ ಹೋಗಿ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನ ಶುಲ್ಕವನ್ನ ತುಂಬಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಏನಪ್ಪಾ ಅಂದ್ರೆ ಜಿಲ್ಲಾ ನ್ಯಾಯಾಲಯದಲ್ಲಿರುವಂತಹ ವಿವಿಧ ಹುದ್ದೆಗಳ ಬಗ್ಗೆ ಮಾಹಿತಿ. ಇನ್ ಕೇಸ್ ನಿಮ್ಗೆ ಅದ್ರಲ್ಲಿ ಏನಾದರೂ ಡೌಟ್ ಇದ್ರೆ ನಾವು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಫಿಷಿಯಲ್ PDF ಲಿಂಕ್ ಅನ್ನ ಕೊಡ್ತೀವಿ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಗೆ ಏನಪ್ಪಾ ಅಂದ್ರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡ್ಕೋಬಹುದು. ನಾಳೆ ಮತ್ತೊಂದು ನೇಮಕಾತಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತೆ ಕಾರ್ಯಕ್ರಮ. ಥ್ಯಾಂಕ್ ಯು.